नम शिशि पाटोर यह सरे सम इू पीडब्ल्यूडी मंत्री आदमे नम गदग जिले प्रतियो रोड इवते चेना एच के पाटील हद्नूर ओटल धद्दार सुमार 5 वर्ष खाली चक्र कटको प्रतियो हल्ली प्रतियो मन मन ಇವತ್ತು ಬಿಜೆಪಿಯ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಮನೆಯಲ್ಲಿ ಮುಟ್ಟಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಅಭಿವೃದ್ಧಿ ಕಾರ್ಯಗಳು ಯಡಿಯೂರಪ್ಪನವರಾಗಲಿ ಬೊಮ್ಮಾಯಿಯವರು ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ನಮಗೆ ಓಟ್ ಹಾಕಿ. ಈ ಸರಿ ಅನಿಲ್ ಮೆಣಸಿನಕಾಯಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಸೀರಿಯಸ್ಲಿ ಚೇಂಜ್ ಮಾಡಿದ್ರೂ ಕೂಡ ಇವತ್ತು ಹೆಂಗಿದೆ ಅಂದರೆ ನಮ್ಮ ಗದಗ ಜಿಲ್ಲೆಯಲ್ಲಿ ನಮ್ಮ ಬಿಜೆಪಿಯ ಬೇಸ್ ಭಾಳ ಇದೆ, ಬಿಜೆಪಿ ಮತದಾರರು ಭಾಳ ಇದ್ದಾರೆ. ಯಾರು ಕೊಟ್ಟರು ಸರ್ ತಮ್ಮ ಹೆಸರು? ಮುಂಡರಗಿ. ವಿಧಾನಸಭಾ ಕ್ಷೇತ್ರ ಸಿಟಿಂಗ್ ಎಂಎಲ್ಎ ಅವರು ರಾಮಣ್ಣಲ ಮಾಡಿ ಅಂತ ಇದ್ರಿ. ಪಾರ್ಟಿ ಯಾರ ಟಿಕೆಟ್ ಕೊಡ್ತಾ ಅವ್ರಿಗೆ ಮಾಡ್ತೀವಿ. ಓಕೆ, ನಿಮ್ಮ ಪಾರ್ಟಿಗೆ ಯಾಕೆ ಕೊಟ್ಟು ಹಾಕ್ಬೇಕು ಜನ? ನಮ್ಮ ಪಾರ್ಟಿಗೆ ನಮ್ಮ ಅಭಿವೃದ್ಧಿ ಕಾರ್ಯಗಳು ಯಡಿಯೂರಪ್ಪನವ್ರು ಆಗಲಿ ಬೊಮ್ಮಾಯಿಯವರು ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ನಮ್ಗೆ ಓಟ್ ಹಾಕ್ತಾರೆ. ಮನೆ ಕಳಿಸ್ಬಿಟ್ರಿ ಬೊಮ್ಮಾಯಿಯವರೇ, ನೀವು ಅನ್ಕೊಂಡು ಕೆಲಸ ಆಗಿದಾವ? ಆಗಿದಾವೆ ಸರ್, ಸಾಕಷ್ಟು ಕೆಲಸ ಆಗಿವು. ನಾಲ್ಕು ಗೆಲ್ತೀವಿ. ಎಚ್ ಕೆ ಪಾಟೀಲ್ ವಿರುದ್ಧ ಯಾರು ಗೆಲ್ಲ? ಅದು ಫಸ್ಟ್ ಎಂಟ್ರಲ್ಲಿ ಗೆದ್ದಿದ್ ಬಿಟ್ರೆ ಪಾಪ ಅವ್ರು ತೀರ್ಕೊಂಡ್ರು ಮೊನ್ಮೊನ್ನೆ ನಿಮ್ಮ ಪಾರ್ಟಿ ಎಕ್ಸ್ ಎಮ್ ಎಲ್ ಅಲ್ವಾ? ಅನಿಲ್ ಮೆಣಸಿಕಾಯಿ ಇದ್ದವರು. ಅನಿಲ್ ಅವ್ರು ಟಿಕೆಟ್ ಕೊಡ್ತೀರಾ? ಟಿಕೆಟ್ ಕೊಟ್ರೆ ಟಿಕೆಟ್ ಕೊಟ್ರೆ ಅವರೇ ಆರಿಸ್ಬಿಡ್ತಾರೆ. ಅನಿಲ್ ಮೆಣಸಿಕಾಯಿ ಅವರೇ ಆರಿಸ್ಬಿಡ್ತಾರೆ. ಎಚ್ ಕೆ ಪಾಟೀಲ್ ಅವರು 1800 ಹೋಟ್ಲಲ್ಲಿ ಗೆದ್ದಿದ್ದಾರೆ ಅವರು. ಈ ಸರಿ ಅವರು ಯಾವುದೇ ಕಾರಣಕ್ಕೂ ಹೋಟೆಲ್ ಗೆದ್ರು ಗೆಲುವೆ ಅಲ್ವೇ? ಗೆಲುವೆ, ಆದರೆ ಅಂತ ಒಂದು ಇದರಲ್ಲಿ ಗೆದ್ದಿದ್ದಾರೆ. ಈ ಸರಿ ಅನಿಲ್ ಮೆಣಸಿಕಾಯಿ ಅವರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಸುಮಾರು 5 ವರ್ಷ ಅವರು ಕಾಲಿಗೆ ಚಕ್ರ ಕಟ್ಕೊಂಡು ಪ್ರತಿಯೊಂದು ಹಳ್ಳಿ ಹಳ್ಳಿ ಪ್ರತಿಯೊಂದು ಮನೆ ಮನೆಯಲ್ಲಿ ಇವತ್ತು ಬಿಜೆಪಿಯ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಮನೆಯಲ್ಲಿ ಮುಟ್ಟಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಗದಗಲ್ಲಿ 4ಕ್ಕೆ 4 ಗೆಲ್ತೀರಾ? 4 ಗೆಲ್ತಾರೆ. ರೋಣಕ್ಕೆ ಕಳ್ಕಪ್ಪ ಬಂಡಿ ಅವರು ಸಿಸಿ ಪಾಟೀಲ್ ಹೇಳ್ದಂಗೆ ಕೆಲಸ ಮಾಡೋರಾ? ನಮ್ಮ ಸಿಸಿ ಪಾಟೀಲ್ ಈ ಸರಿ ಅವರು ಯಾವುದು ಪಿಡಬ್ಲ್ಯೂಡಿ ಮಂತ್ರಿ ಆದಮೇಲೆ ನಮ್ಮ ಗದಗ ಜಿಲ್ಲೆ ಪ್ರತಿಯೊಂದು ರೋಡ್ ಇವತ್ತೆಲ್ಲ ಚೆನ್ನಾಗಿದೆ. ಒಳ್ಳೆ ಒಳ್ಳೆ ಕೆಲಸ ಕೊಡ್ತಾರೆ ಎಲ್ರಿಗೂ. ಸರಿ, ಟಿಕೆಟ್ ಕೊಡ್ತಾರೆ, ಎಲ್ಲರೂ ಗೆಲ್ತಾರೆ. 4ಕ್ಕೆ 4 ಈ ಸರಿ ಚೇಂಜ್ ಆದರೆ 4 ಟಿಕೆಟ್ ಚೇಂಜ್ ಸಾಧ್ಯನೇ ಇಲ್ಲ. ಈಗ ಆದರೂ ಗೆಲ್ತಾರೆ. ಈಗ ಬಿಜೆಪಿಯ ಪ್ರತಿಯೊಬ್ಬ ಯಾರು ಕೊಟ್ಟರು ಗೆಲ್ತಾರೆ, ಯಾಕಂದ್ರೆ ಬಿಜೆಪಿ ಮತದಾರ ಆಗ್ತಾರೆ. ಅವ್ರ ಮನೆ ಹೆಲಿಕಾಪ್ಟರ್ ಕೇಳ್ತಿದ್ರಲ್ಲ, ನೋಡಿದ್ರೆ ತಾನೇ ವಿಡಿಯೋ ಅದು. ಇಲ್ಲ, ಅವರು ತಮಾಷೆಗೆ ಏನೋ ಅಂತ ತಮಾಷೆಗೆ ಅಂದರೆ ಈಗ ಗುಜರಾತಲ್ಲಿ 100 ಚಿಲ್ಲರಲ್ಲೇ 36 ಜನ ಓಡಿಸ್ಬಿಟ್ರಂಗೆ ಕೈ ಬಿಟ್ಟರು ಟಿಕೆಟ್ ಕೊಡದೆ. ಅಟ್ಲೀಸ್ಟ್ ಇಲ್ಲೊಂದು 20 ಜನಕ್ಕಾರ ಹೊಡಿತಾರಿಗೂ ಅಲ್ಲಿ. ಇದು ಪಕ್ಷದ ಹೈಕಮಾಂಡಿಗೆ ಬಿಟ್ಟ ನಿರ್ಧಾರ. ಆದರೆ ಅಲ್ಲಿ ನಡೆದಂಥ ಪ್ರಸಂಗ ಏನಿತ್ತು, ಅದು ಒಂದು ಹಾಸ್ಯಾಸ್ಪದವಾಗಿ ಏನೋ ಒಂದು ಚಟಾಕಿ ಹರಿಸಿದ್ರು ಅದು. ಆದರೆ ಅದನ್ನು ಒಪ್ಕೊಂಡಿದಾರಲ್ಲ. ಸೀರಿಯಸ್ಲಿ ಚೇಂಜ್ ಮಾಡಿದ್ರು ಕೂಡ ಇವತ್ತು ಹೆಂಗಿದೆ ಅಂದರೆ ನಮ್ಮ ಗದಗ ಜಿಲ್ಲೆಯಲ್ಲಿ ನಮ್ಮ ಬಿಜೆಪಿಯ ಬೇಸ್ ಭಾಳ ಇದೆ, ಬಿಜೆಪಿ ಮತದಾರರು ಭಾಳ ಇದ್ದಾರೆ. ಎಸ್ ವೀಕ್ಷಕರ, ಬಿಜೆಪಿ ಶಾಸಕರು ಈಗ ಅಲ್ಲಿ ಎಚ್ ಕೆ ಪಾಟೀಲ್ರನ್ನು ಹೊರತುಪಡಿಸಿದರೆ 3 ಕ್ಷೇತ್ರಗಳಲ್ಲೂ ಕಳಕಪ್ಪ ಬಂಡಿ, ಸಿಸಿ ಪಾಟೀಲ್, ರಾಮಪ್ಪ 3 ಜನ ಬಿಜೆಪಿ ಎಂ ಎಲ್ ಎ ಶಾಸಕರು ಇದ್ದಾರೆ. 4ರಲ್ಲಿ 3 ಈ 8 ಚುನಾವಣೆಯಲ್ಲಿ 4ಕ್ಕೆ 4 ಗೆದ್ಕೊಂಡಿದ್ರು. ಆದರೆ ಕೆಜೆಪಿ ಬಿಜೆಪಿ ಬಿಎಸ್ಆರ್ ಕಾಂಗ್ರೆಸ್ ಗಲಾಟೆ ಗದ್ದಲದಲ್ಲಿ 2013ರಲ್ಲಿ ಬಿಜೆಪಿ ಕಂಪ್ಲೀಟಾಗಿ ಅಲ್ಲಿ ಹಾಳು ಮಾಡಿಕೊಳ್ತು. ಬಟ್ ಈ ಬಾರಿ ಅಂತ ಗಲಾಟೆ ಗದ್ದಲ ಇಲ್ಲ. ಅಗ್ರಣ ಏನೇನು ಮಾಡೋರು ಬಿಜೆಪಿ ಅವ್ರು 40% ಅಂತಾರಪ್ಪ. ಎಲ್ಲ ಸುಳ್ಳು ಇದೆ. ಇಲ್ಲ ಏನಿಲ್ಲ, ನಮ್ಮ ಪರ್ಸೆಂಟೇಜ್ ಏನಿಲ್ಲ, ಎಲ್ಲ ಸುಳ್ಳು ಅದು. ಅಲ್ಲ ಹಾಗೆಲ್ಲ ಅಲ್ಲ, ಪರ್ಸೆಂಟೇಜ್ ಇತ್ತಂದ್ರೆ ಈಗ ಬೈ ಎಲೆಕ್ಷನ್ ಆಗಿದೆ, ಎಲ್ಲ ಎಲೆಕ್ಷನಲ್ಲಿ ಬಿಜೆಪಿನೇ ಬರ್ತಾ ಇದೆಯಲ್ಲ, ಅದು ಹೇಗೆ?